ಪ್ರಾಸಿಕ್ಯೂಷನ್ ವಿರುದ್ಧ ಹೋರಾಡಲು ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಕಾನೂನು ಹೋರಾಟಕ್ಕೆ ಮುಂದಾಗಿದ್ದು ಸಿಎಂ ಪರ ಹೋರಾಟಕ್ಕೆ ಸುಪ್ರೀಂ ಹಿರಿಯ ವಕೀಲರು ಎಂಟ್ರಿ ಕೊಡ್ತಿದ್ದಾರೆ. ಕಪಿಲ್ ಸಿಬಲ್ ಮತ್ತು ಅಭಿಷೇಕ್ ಮನು ಸಿಂಘ್ವಿ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಚರ್ಚೆ ಮಾಡಿ ಎಂದು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಿರುವ ವಕೀಲರು. ಸದ್ಯ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿರುವ ಮೂಡಾ ಸೈಟ್ ಅಕ್ರಮ ಪ್ರಕರಣ ಸಂಬಂಧ ರಾಜ್ಯಪಾಲರು ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಆದೇಶಿಸಿರುವುದನ್ನು ಪ್ರಶ್ನಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಕಾನೂನು ಹೋರಾಟವನ್ನ ಆರಂಭ ಮಾಡಲಿದ್ದಾರೆ. ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ. ಸಿಎಂ ಪರವಾಗಿ ಹಿರಿಯ ವಕೀಲರು ಅರ್ಜಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಈಗಾಗಲೇ ಮಾತುಕತೆ ಕೂಡ ನಡೆದಿದೆ. ಇನ್ನು ಇತ್ತ ಬಂದ ಮೇಲೆ ವಕೀಲರು ಬಂದ ಮೇಲೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಿ ಮಧ್ಯಾಹ್ನ ರಿಟ್ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಇನ್ನು ಗವರ್ನರ್ ವಿರುದ್ಧ ಕಾನೂನು ಸಮರದ ಜೊತೆ ಪ್ರೊಟೆಸ್ಟ್ಗೂ ಕೂಡ ಮುಂದಾಗಿರುವ ಸರ್ಕಾರ. ಹೈಕೋರ್ಟ್ನಲ್ಲಿ ಕಾನೂನು ಹೋರಾಟವನ್ನ ನಡೆಸಲಿದ್ದಾರೆ ಸಿಎಂ. ಇತ್ತ ಕಾಂಗ್ರೆಸ್ ಸಚಿವರು ಮತ್ತು ಶಾಸಕರಿಂದ ರಾಜ್ಯಾದ್ಯಂತ ಪ್ರತಿಭಟನೆ ಕೂಡ ನಡೆಯಲಿದೆ. ಈಗಾಗಲೇ ಕಳೆದ ಎರಡು ದಿನಗಳಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರೊಟೆಸ್ಟ್ ಕೂಡ ನಡೀತಾ ಇದೆ. ಸಾಕಷ್ಟು ಸದ್ದು ಕೂಡ ಆಗ್ತಾ ಇರುವಂಥದ್ದು. ಒಂದು ಕಡೆ ಕಾನೂನು ಹೋರಾಟದಲ್ಲಿ ಸಿಎಂ ಭಾಗಿಯಾಗಿದ್ರೆ ಇತ್ತ ಸಂಪುಟ ಸಚಿವರು ಮತ್ತು ಶಾಸಕರು ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗೋದ್ರ ಮೂಲಕ ಇಲ್ಲಿ ನಾವೆಲ್ಲ ಒಂದೇ ಅನ್ನೋ ಸಂದೇಶವನ್ನ ಸಾರ್ತಾ ಇದ್ದಾರೆ. ಸಿಎಂ ಪರವಾಗಿ ಎಲ್ಲರೂ ಕೂಡ ನಿಂತುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಇದೇ ಗುರುವಾರ ಶಾಸಕಾಂಗ ಪಕ್ಷದ ಸಭೆಯನ್ನ ಕೂಡ ಕರೆದಿದ್ದಾರೆ. ಕಾನೂನು ಹೋರಾಟದಲ್ಲಿ ತಮ್ಮ ಪರವಾಗಿ ನಿಲ್ಲುವಂತೆ ಶಾಸಕರ ಬಳಿ ಮನವಿಯನ್ನ ಕೂಡ ಮಾಡಿಕೊಳ್ಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇತ್ತ ಜಿಲ್ಲೆ ಜಿಲ್ಲೆಗಳಲ್ಲೂ ರಾಜ್ಯಪಾಲರ ನಿರ್ಣಯಕ್ಕೆ ಖಂಡನೆ ಕೂಡ ವ್ಯಕ್ತವಾಗ್ತಾ ಇದ್ದು ಪ್ರಾಸಿಕ್ಯೂಷನ್ ವಿರುದ್ಧ ಹೋರಾಟಕ್ಕೆ ಸಿಎಂ ಸಿದ್ಧತೆಗಳನ್ನ ನಡೆಸಿಕೊಂಡಿದ್ದಾರೆ. ಇಂದು ಮಧ್ಯಾಹ್ನ 2:30 ಸುಮಾರಿಗೆ ಅರ್ಜಿ ವಿಚಾರಣೆ ಸಾಧ್ಯತೆ ಇದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಸಿಎಂ ಪರ ಹಿರಿಯ ವಕೀಲರಾದ ಸಿಂಘ್ವಿ ಮತ್ತು ಸಿಬಲ್ ವಾದವನ್ನ ಮಾಡಲಿದ್ದಾರೆ. ಸಿದ್ದರಾಮಯ್ಯ ಅರ್ಜಿಯನ್ನ ಕೈಗೆತ್ತಿಕೊಳ್ಳಲಿರುವ ಹೈಕೋರ್ಟ್ ಪೀಠ. ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಇವತ್ತು ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಲಿದೆ ಅಂತಾನೆ ಹೇಳಬಹುದು. ಮತ್ತೊಂದು ಕಡೆ ಪ್ರತಿಭಟನೆಗೂ ಮುನ್ನ 0.5 ಕಿಲೋಮೀಟರ್ ಕಾಂಗ್ರೆಸ್ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೆ. 11:00 ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಯಲಿದೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಿರಿಯ ಸಚಿವರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ತದನಂತರ ರಾಜ್ಯಪಾಲರ ವಿರುದ್ಧ ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ಪತ್ರವನ್ನ ಬರೆಯೋದಕ್ಕೂ ಕೂಡ ನಾಯಕರು ಈಗ ಚಿಂತನೆಗಳನ್ನ ನಡೆಸಿದ್ದಾರೆ. ಅಂದ್ರೆ ಇಲ್ಲಿ ಪ್ರೊಟೆಸ್ಟ್ ನಡೆಸೋದಕ್ಕೂ ಮುನ್ನ ಕೈ ನಾಯಕರು 0.5 ಕಿಲೋಮೀಟರ್ ಪಾದಯಾತ್ರೆ ನಡೆಸೋದಕ್ಕೂ ಕೂಡ ಮುಂದಾಗಿದ್ದಾರೆ. ಪ್ರಾಸಿಕ್ಯೂಷನ್ ವಿರುದ್ಧ ಈಗ ಪ್ರತಿಭಟನೆ ನಡೆಸೋದಕ್ಕೂ ಮುಂದಾಗಿದ್ದು ಪ್ರತಿಭಟನೆಗೂ ಮುನ್ನ ಪಾದಯಾತ್ರೆಗೆ ಮುಂದಾಗಿದ್ದಾರೆ ಕೈ ನಾಯಕರು. ಅದಾದ ಮೇಲೆ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಪ್ರೊಟೆಸ್ಟ್ ನಡೆಯಲಿದೆ. ಡಿಸಿಎಂ ಡಿಕೆಶಿ ಸೇರಿದಂತೆ ಹಿರಿಯ ಸಚಿವರೆಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ. ಹಾಗೆ ರಾಜ್ಯಪಾಲರ ವಿರುದ್ಧ ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ಪತ್ರವನ್ನ ಬರೆಯಲಿದ್ದಾರೆ ನಾಯಕರು. ಹೋರಾಟಕ್ಕೆ ಬಿಜೆಪಿ ಕೌಂಟರ್ ನೀಡುವುದಕ್ಕೆ ಮುಂದಾಗಿದ್ದು ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಇವತ್ತು ದೋಸ್ತಿಗಳು ಕೂಡ ಪ್ರೊಟೆಸ್ಟ್ ಅನ್ನ ನಡೆಸಲಿದ್ದಾರೆ. ಗಾಂಧಿ ಪ್ರತಿಮೆ ಎದುರು ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಧರಣಿಯನ್ನ ಹಮ್ಮಿಕೊಂಡಿದ್ದಾರೆ. 11:30 ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ನಡೆಯಲಿರುವ ಪ್ರತಿಭಟನೆ ಇದಾಗಿದೆ. ರಾಜೀನಾಮೆಯನ್ನ ನೀಡಬೇಕು,
ಸಿದ್ದರಾಮಯ್ಯನವರು ಹಾಗೆ ತನಿಖೆಯನ್ನ ಎದುರಿಸಬೇಕು ಅಂತ ಒತ್ತಾಯಿಸಿ ಇವತ್ತು ದೋಸ್ತಿ ನಾಯಕರು ಪ್ರೊಟೆಸ್ಟ್ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಈ ಮೂಲಕ ಕಳೆದ ಎರಡು ದಿನಗಳಿಂದ ನಡೀತಾ ಇರುವ ಕಾಂಗ್ರೆಸ್ ಹೋರಾಟಕ್ಕೆ ದೋಸ್ತಿ ನಾಯಕರು ಕೌಂಟರ್ ನೀಡೋದಕ್ಕೆ ಮುಂದಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕು, ಹಾಗೆ ತನಿಖೆಯನ್ನ ಎದುರಿಸಬೇಕು ಅಂತ ಹೇಳಿ ಇಂದು ಬೆಳಗ್ಗೆ 11:30ಕ್ಕೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಹೆಬ್ಬಾರ್, ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಬದಲಾವಣೆಗಳಾಗುವ ಅಂದ್ರೆ ಬೆಳವಣಿಗೆಗಳಾಗುವ ಸಾಧ್ಯತೆ ಇದೆ ರಾಜ್ಯ ರಾಜಕೀಯದಲ್ಲಿ ಅಂತಾನೆ ಹೇಳಬಹುದು. ಒಂದು, ಇತ್ತ ಸಿಎಂ ಸಿದ್ದರಾಮಯ್ಯನವರು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ರಾಜ್ಯಾದ್ಯಂತ ಕೈ ಕಾರ್ಯಕರ್ತರು ನಾಯಕರು ಪ್ರೊಟೆಸ್ಟ್ ಅನ್ನ ನಡೆಸಲಿದ್ದಾರೆ. ಇನ್ನು ಕಾಂಗ್ರೆಸ್ ಹೋರಾಟಕ್ಕೆ ಬಿಜೆಪಿ ಕೂಡ ಕೌಂಟರ್ ನೀಡೋದಕ್ಕೆ ಮುಂದಾಗಿದೆ. ಈ ಬಗ್ಗೆ ಓವರ್ಆಲ್ ಡೀಟೇಲ್ಸ್ ಮಧು, ನೀವ್ ಹೇಳ್ದಾಗೆ ಇವತ್ತು ರಾಜ್ಯದಲ್ಲಿ ಪ್ರತಿಭಟನಾ ದಿನ ಅನ್ನೋದ್ರಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಒಂದ್ ಕಡೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನವರು ಪ್ರತಿಭಟನೆ ಮಾಡಿದ್ರೆ, ಇನ್ನೊಂದ್ ಕಡೆಯಲ್ಲಿ ಕಾಂಗ್ರೆಸ್ ನವರು ಪ್ರತಿಭಟನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದರ ನಡುವೆಯಲ್ಲಿ ಕಾನೂನು ಹೋರಾಟಕ್ಕೆ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳ ಪರವಾಗಿ ಕಾಂಗ್ರೆಸ್ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರೆಲ್ಲರೂ ಸೇರಿ ವಿಧಾನಸೌಧ ಮತ್ತು ವಿಕಾಸಸೌಧ ನಡುವೆ ಇರುವ ಗಾಂಧಿ ಪ್ರತಿಮೆ ಎದುರುಗಡೆಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು. ಈ ಹಿಂದೆ ಯಡಿಯೂರಪ್ಪನವರ ಮೇಲೆ ಇದೇ ರೀತಿ ಆರೋಪ ಬಂದಾಗ ಅಂದು ಸಿದ್ದರಾಮಯ್ಯನವರು ಮಾತನಾಡ್ತಾ ನೇರವಾಗಿ ಆರೋಪವನ್ನು ಮಾಡಿದ್ರು, ನೇರವಾಗಿ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಯಡಿಯೂರಪ್ಪನವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು, ಅವ್ರ ಮೇಲೆ ಇಷ್ಟ ದೊಡ್ಡ ಆರೋಪ ಬಂದಾಗ ರಾಜೀನಾಮೆ ಕೊಟ್ಟು ತನಿಖೆಯನ್ನ ಎದುರಿಸಬೇಕು ಅಂತೇಳಿ ಅವರೇ ಆಗ್ರಹಿಸಿದ್ರು. ಆ ವಿಡಿಯೋ ಸಹಿತ ಈಗ ಎಲ್ಲಾ ಕಡೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಈಗ ಬಿಜೆಪಿ ಇದೇ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಅಂದು ನೀವು ಅಷ್ಟು ದೊಡ್ಡದಾಗಿ ಮಾತಾಡಿದ್ರಿ, ಸಮಾಜವಾದಿ ಅಂತ ಹೇಳಿದ್ರಿ, ಕಾನೂನಿಗೆ ತಲೆಬಾಗ್ಬೇಕು ಎಲ್ರು ಅನ್ನೋ ಮಾತನ್ನ ಹೇಳಿದ್ರಿ. ಆದ್ರೆ ಈಗ ಯಾಕೆ ನೀವು ಇಷ್ಟೊಂದು ಬಂಡತನ ಮಾಡ್ತಾ ಇದ್ದೀರಿ? ನೀವು ಪ್ರಾಮಾಣಿಕರೇ ಆಗಿದ್ರೆ, ನೀವು ಯಾವುದೇ ರೀತಿಯ ತಪ್ಪನ್ನ ಮಾಡಿಲ್ಲ ಅಂತೇಳಿ ನಿಮ್ಗೆ ಅನಿಸ್ತಾ ಇದ್ರೆ ಜನರ ಮುಂದೆ ಎಲ್ಲ ವಿಚಾರವನ್ನ ಪ್ರಸ್ತುತಪಡಿಸಬೇಕಾಗಿತ್ತು. ವಿಧಾನಸಭೆಯಲ್ಲಿ ಅಧಿವೇಶನದಲ್ಲಿಯೂ ಸಹಿತ ನೀವು ಅದನ್ನ ಜನರ ಮುಂದೆ ಇಡುವಂತ ಕೆಲಸವನ್ನ ಮಾಡಿಲ್ಲ, ಪಲಾಯನವಾದವನ್ನ ಮಾಡಿದ್ದೀರಿ. ಈಗ ಕಾನೂನಾತ್ಮಕವಾಗಿ ಎಲ್ಲ ವಿಚಾರವನ್ನ ಎದುರಿಸಲಿಕ್ಕೆ ನೀವು ಸಿದ್ಧರಿದ್ದೀರಿ ಅಂತಂದ್ರೆ ಮತ್ತೆ ಯಾಕೆ ಇದಕ್ಕೆ ಭಯ? ತಕ್ಷಣನೇ ರಾಜೀನಾಮೆ ಕೊಟ್ಟು ತನಿಖೆಯನ್ನ ಎದುರಿಸಬೇಕು. ಅದ್ರ ಬಿಟ್ಟು ಮೊಂಡುತನ ಇಟ್ಕೊಂಡು ತಾನು ರಾಜೀನಾಮೆ ಕೊಡಲ್ಲ ಅಂತ ಹಠ ಇಟ್ಕೊಂಡು ಕೂತ್ಕೊಂಡ್ರೆ ಕಾನೂನು ತನ್ನದೇ ಅಂತ ಕ್ರಮವನ್ನ ಮುಂದಿನ ದಿನ ತೆಗೆದುಕೊಳ್ಳುತ್ತೆ. ಕೇಜ್ರಿವಾಲ್ ರೀತಿಯಲ್ಲಿ ನೀವು ಆಗ್ಬೇಡಿ ಅಂದ್ರೆ ದೆಹಲಿ ಸಿಎಂ ಕೇಜ್ರಿವಾಲ್ ಏನು ಸಿಎಂ ಆಗಿದ್ದಾಗಲೇ ಜೈಲಿಗೆ ಹೋಗಿ ಕೂತ್ಕೊಂಡಿದ್ದಾರೆ, ಸಿಎಂ ಇನ್ನು ಕೂಡ ರಾಜೀನಾಮೆ ಕೊಟ್ಟಿಲ್ಲ, ಅಂತಹ ರೀತಿಯಲ್ಲಿ ನೀವು ವರ್ತನೆ ಮಾಡಬೇಡಿ ಅಂತ ಹೇಳಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರೆಲ್ಲರೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ನಿನ್ನೆ ದಿನ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಮಾತಾಡ್ತಾ ಹೇಳಿದ್ರು, ನಾನು ಸಿಎಂ ರಾಜೀನಾಮೆಗೆ ಆಗ್ರಹಿಸಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಕಾರಣ ಏನಂತಂದ್ರೆ, ನಾವು ಏನ್ ಬೇಡಿಕೆ ಇಟ್ಟರು ಅಥವಾ ಏನ್ ಒತ್ತಾಯ ಮಾಡಿದ್ರು ಸಹಿತ ಮುಖ್ಯಮಂತ್ರಿಗಳು ಮೊಂಡತನ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಅವರು ರಾಜೀನಾಮೆ ಕೊಡಲ್ಲ ಅಂತ ನನ್ಗೆ ಗೊತ್ತು, ಮುಂದೆ ಕಾನೂನು ಏನ್ ಕ್ರಮ ತೆಗೆದುಕೊಳ್ಳುತ್ತಾ ನೋಡೋಣ. ಆದ್ರೆ ಸದ್ಯಕ್ಕೆ ಅವ್ರು ರಾಜೀನಾಮೆ ಕೊಡುವಂತ ಮನಸ್ಥಿತಿಯನ್ನ ಅಥವಾ ಆದರ್ಶವನ್ನ ತೋರಿಸ್ತಾ ಇಲ್ಲ. ಯಡಿಯೂರಪ್ಪನವ್ರ ರೀತಿಯಲ್ಲಿ ಅವರು ಮಾದರಿ ಆಗ್ಬೇಕಾಗಿತ್ತು. ಏನ್ ಆರೋಪ ಬಂದಿದೆ ಅದನ್ನ ಎದುರಿಸಬೇಕಾಗಿತ್ತು, ಅದನ್ನ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕಾಗಿತ್ತು. ಅದರಂತಹ ಕೆಲಸವನ್ನು ಅವ್ರು ಮಾಡ್ತಾ ಇಲ್ಲ ಅಂತ ಹೇಳಿ ಆಗ್ರಹಿಸಿ ಅವರು ಹೇಳಿದ್ದಾರೆ. ಇವತ್ತು ಅದೇ ಕಾರಣಕ್ಕಾಗಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರೆಲ್ಲರೂ ಸೇರಿ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ತಕ್ಷಣನೇ ರಾಜೀನಾಮೆ ಕೊಡಬೇಕು ಅಂತೇಳಿ, ಯಾಕಂದ್ರೆ ಕಾಂಗ್ರೆಸ್ ಒಂದ್ ಕಡೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹಿನ್ನೆಲೆಯಲ್ಲಿ ಅವರು ರಾಜ್ಯಪಾಲರ ವಿರುದ್ಧನೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಧಿಕಾರವನ್ನ ಅಂತ ಹೇಳಿ. ಹಾಗಾಗಿ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನವರ ಪ್ರತಿಭಟನೆಗೆ ತಿರುಗೇಟು ಕೊಡಬೇಕು, ಟಕ್ಕರ್ ಕೊಡಬೇಕು, ರಾಜ್ಯಪಾಲರ ಪರವಾಗಿ ಧ್ವನಿ ಎತ್ತಬೇಕು, ಮುಖ್ಯಮಂತ್ರಿಗಳನ್ನ ರಾಜೀನಾಮೆಯನ್ನ ಪಡ್ಕೊಳ್ಬೇಕು ಅನ್ನೋಂತ ಒಂದು ಆಗ್ರಹ ಪಡಿಸಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಒಂದು 11:30 ಅಷ್ಟೊತ್ತಿಗೆ ಪ್ರತಿಭಟನೆ ಆರಂಭ ಆಗುತ್ತೆ. ಜೆಡಿಎಸ್ ಮತ್ತು ಬಿಜೆಪಿ ಎಲ್ಲ ನಾಯಕರು ಅಂದ್ರೆ ಶಾಸಕರು, ಅಲ್ಲಿ ಶಾಸಕರು, ಮಾಜಿ ಶಾಸಕರು, ಸಮಾಜಿ ಸಂಸದರು, ಸಂಸದರು ಎಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಹೇಳಿದ್ದಾರೆ. ಬಹುತೇಕ ಎಲ್ಲರೂ ಕೂಡ ಆಗಮಿಸುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ನಿನ್ನೆ ಸಂಜೆ ಇದು ಡಿಸೈಡ್ ಆಗಿರೋದ್ರಿಂದ ದೂರದವ್ರು ಬರ್ಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು. ಆದ್ರೆ ಸುತ್ತಮುತ್ತ ಬೆಂಗಳೂರು ಸುತ್ತಮುತ್ತ ಇರುವವರಂತೂ ಬಹುತೇಕ ಜನ ಬರ್ತಾರೆ ಪ್ರತಿಭಟನೆಯಲ್ಲಿ. ಗಾಂಧಿ ಪ್ರತಿಮೆ ಎದುರುಗಡೆ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ಲಿಕ್ಕೆ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಮಧು, ಎಸ್ ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.